ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಐದರ ಒಂದು ಕರೆಂಟ್ ಅಫೇರ್ನ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇ ಪ್ರಶ್ನೆ ಅಂತ ಕೇಳಿದಂದ್ರೆ ಸಿಯಾಚಿನ್ನ ಕುಮಾರ್ ಪೋಸ್ಟ್ನಲ್ಲಿ ಕಾರ್ಯಾಚರಣೆಗೆ ನಿಯೋಜನೆಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ನು ಕ್ಯಾಪ್ಟನ್ ಶಿವ್ ಚೌವ್ಹಾಣ್ ಇಸ್ ದ ರೈಟ್ ಆನ್ಸರ್ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮುಂದೆ ಬರ್ತಕ್ಕಂಥ ನಿಮ್ಮ ಪಿ ಸಿ ಪಿ ಎಸ್ ಐ ಮತ್ತು ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗಳಿಗೆ ಇನ್ನು ಟೀಚರ್ ಎಕ್ಸಾಮಿನೇಷನ್ಗೂ ಕೂಡ ಇಂಪಾರ್ಟೆಂಟು ಗೊತ್ತಿರಬೇಕು ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದ್ದೆ ಏನತ್ತಾ ಜಗತ್ತಿನ ಎತ್ತರದ ಯುದ್ಧ ಭೂಮಿ ರಕ್ಷಣೆಗೆ ನಿಯೋಜನೆಗೊಂಡ ಮಹಿಳಾ ಅಧಿಕಾರಿ ಸಿಯಾಚಿನ್ ಶಿಖರಕ್ಕೆ ಶಿವಕಾವಲು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಇದರ ಕುರಿತು ನಾವು ಡಿಸ್ಕಶನ್ ಮಾಡ್ತಾ ಬಂದಾಗ ನೋಡಿ ಕಾಪ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಅಧಿಕಾರಿ ಕ್ಯಾಪ್ಟನ್ ಶಿವ್ ಚೌಹಾಣ್ ಅವರು ಸಿಯಾಚಿನ್ ಗ್ಲೇಷಿಯಲ್ ಇರುವ ಕುಮಾರ್ ಪೋಸ್ಟ್ ನಲ್ಲಿ ಕಾರ್ಯಾಚರಣೆಗೆ ನಿಯೋಜಿಸಲ್ಪಟ್ಟ ಮೊದಲ ಹಣ ಅಧಿಕಾರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಸಿಯಾಚಿನ್ ಅಂತಕ್ಕಂಥ ಪ್ಲೇಸು ಸಿಯಾಚಿನ್ ಅಂತಕ್ಕಂಥ ಪ್ಲೇಸ್ ಎಲ್ಲಿ ಕಂಡು ಬರುತ್ತಂದ್ರೆ ಇದು ಒಂದು ಲದಾಖ್ ಅಲ್ಲಿ ಏನು ಒಂದು ಭಾರತ ಮತ್ತು ಚೈನಾ ಗಡಿಯನ್ನು ಹಚ್ಕೊಂಡಿದ್ದೇವೆ ಸೊ ದಟ್ ಆ ರೀಸನ್ ಅಲ್ಲಿ ಕಂಡು ಬರುತ್ತೆ ಈ ಒಂದು ಸಿಯಾಚಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಗ್ಲೇಷಿಯರ್ ಆ ಗ್ಲೇಷಿಯರ್ ಹತ್ರ ಕಂಡು ಒಂದು ಸ್ಥಳದ ಹೆಸರು ಕುಮಾರ್ ಪೋಸ್ಟ್ ಅಂತ ಅಲ್ಲಿ ಮಹಿಳಾ ಅಧಿಕಾರಿಯನ್ನ ಫಸ್ಟ್ ಟೈಮ್ ನಿಯೋಜನೆ ಮಾಡಿದರೆ ಅವ್ರ ಹೆಸರು ಏನಂದ್ರೆ ಶಿವ್ ಚವ್ಹಾಣ್ ಅಂತಕ್ಕಂಥದ್ದು ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ನೋಡ್ರಿ ಈ ಒಂದು ಪೋಸ್ಟ್ ನ ಎತ್ತರ ಎಷ್ಟು ಅಂದ್ರೆ ಸಾವಿರದ ಹದಿನೈದು ನೂರ ಹದಿನೈದು ಸಾವಿರದ ಆರುನೂರ ಮೂವತ್ತೆರಡು ಅಡಿ ಎತ್ತರದಲ್ಲಿದೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಂದರ್ಭದಲ್ಲಿ ಭಾರತೀಯ ಸೇನೆ ಒಂದು ಆಪರೇಷನ್ ಅನ್ನ ಕೈಗೊಳ್ಳುತ್ತೆ ಅದ್ಯಾವುದಂದ್ರೆ ಆಪರೇಷನ್ ಮೇಘದೂತ ಅಂತಕ್ಕಂಥದ್ದು ಈ ಒಂದು ಆಪರೇಷನ್ ಮೇಘದೂತವನ್ನ ಯಾಕೆ ಪ್ರಾರಂಭ ಮಾಡಲಾಯಿತು ಅಂದ್ರೆ ಸಿಯಾಚನ್ ಗ್ಲೇಸಿಯನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಆ ಸಂದರ್ಭದಲ್ಲಿ ಆಪರೇಷನ್ ಮೇಘದೂತದಲ್ಲಿ ಪ್ರಮುಖ ಒಂದು ಪಾತ್ರ ವಹಿಸತಕ್ಕಂಥ ಕರ್ನಲ್ ನರೇಂದ್ರ ಕುಮಾರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಆ ಹಿನ್ನೆಲೆಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪೋಸ್ಟ್ ಹೆಸರಿ ಸ್ಥಳಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಕುಮಾರ್ ಪೋಸ್ಟ್ ಅಂತ ಹೆಸರಿಟ್ಟಿದ್ದಾರೆ ಈ ಕುಮಾರ್ ಪೋಸ್ಟ್ ನಲ್ಲಿ ಫಸ್ಟ್ ಟೈಮ್ ಮಹಿಳಾ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮಾಡಿರ್ತಕ್ಕಂಥ ಹೆಸರುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮವು ಎರಡು ಸಾವಿರದ ಮೂವತ್ತರ ವೇಳೆಗೆ ಎಷ್ಟು ಲಕ್ಷ ಟನ್ ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆ ಸ್ತ್ರೀಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ ಐವತ್ತು ಲಕ್ಷ ಟನ್ ಇದಕ್ಕೆ ಸ್ತ್ರೀ ಉತ್ತರ ಹಾಗಾದರೆ ಇದರ ಮೇಲೆ ಪ್ರಶ್ನೆಯನ್ನು ಯಾಕೆ ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಯಾವುದಂದ್ರೆ ಪ್ರಜಾವಾಣಿಯಲ್ಲಿ ಏನಂತ ಕಾಣಿಸ್ಕೊಂಡಿದೆ ಅಂದರೆ ಹಸಿರು ಜಲಜನಕ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಅಂತ ನ್ಯೂಸ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನಾವು ಪ್ರತಿಯೊಂದು ನ್ಯೂಸ್ ಪೇಪರಲ್ಲಿ ಡೈಲಿ ಒಂದಾದರೂ ಅಟ್ಲೀಸ್ಟ್ ಒಂದಾದರೂ ಒಂದು ಆರ್ಟಿಕಲ್ ಕಾಣಿಸ್ಕೊಳ್ಳುತ್ತೆ ಏನು ಅಂದ್ರೆ ಒಂದು ಡೆಲ್ಲಿಯಲ್ಲಿ ಆಗಿರ್ಬೋದು ಅಥವಾ ದೇ ಒಂದು ವರ್ಲ್ಡ್ ವೈಡ್ ಇತರ ಒಂದು ದೇಶಗಳಲ್ಲಾಗಿರ್ಬೋದು ಪೊಲ್ಯೂಷನ್ ಲೆವೆಲ್ ಇಷ್ಟೊಂದು ಪ್ರಮಾಣ ಆಗಿದೆ ಅಲ್ಲಿ ಜನವಸತಿಗೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಸೊ ನೆಟ್ ಇವೆಲ್ಲ ಪೊಲ್ಯೂಷನ್ಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಯಾವುದಾದ್ರೆ ನಾವು ಬಳಸ್ತಕ್ಕಂಥ ವೆಹಿಕಲ್ ಆಗಿರ್ಬೋದು ನಾವು ಬಳಸ್ತಕ್ಕಂಥ ಏನೇ ಒಂದು ಇಂಧನ ಬಳಸ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ಪೊಲ್ಯೂಷನ್ಗೆ ಕಾರಣವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ತದನಂತರದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಓಝೋನ್ ಆಗಿರ್ಬೋದು ಇವುಗಳೇನಾಗ್ತಿರ್ತವೆ ರಿಲೀಸ್ ಆಗ್ತವೆ ಸೊ ದಟ್ ಈ ಒಂದು ರಿಲೀಸ್ ಆಗ್ಬಿಟ್ಟಿರಿಂದ ಪೊಲ್ಯೂಷನ್ ಆಗ್ತಾ ಇರುತ್ತೆ ಈ ಪೊಲ್ಯೂಷನ್ ಅನ್ನ ಟ್ಯಾಕಲ್ ಮಾಡುವುದು ಮನುಷ್ಯನಿಗೆ ಏನಾಗಿದೆ ಒಂದು ಅನಿವಾರ್ಯವಾಗಿದೆ ಸೇಟ್ ಆ ಹಿತದೃಷ್ಟಿಯಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳಾಗಿರ್ಬೋದು ಮತ್ತು ಅದರಲ್ಲಿ ಭಾರತವೂ ಕೂಡ ಒಂದು ಏನ್ ಮಾಡ್ತಿದೆ ಅಂದರೆ ಗ್ರೀನ್ ಎನರ್ಜಿಗೆ ಸ್ವಿಚ್ ಆಗ್ತಾ ಇದಾವೆ ಗ್ರೀನ್ ಎನರ್ಜಿ ಅಂದರೆ ವಿಚ್ ವಿಲ್ ನಾಟ್ ಇಂಪ್ಯಾಕ್ಟ್ಸ್ ಆನ್ ದಿ ಎನ್ವಾರನಾಮೆಂಟ್ ಅವು ಪರಿಸರದ ಮೇಲೆ ಏನಾಗಲ್ಲ ಪರಿಣಾಮವನ್ನು ಬೀರಲ್ಲ ಆ ಹಿತದೃಷ್ಟಿಯಿಂದಾಗಿ ಭಾರತವೂ ಕೂಡ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಸೊ ದ್ಯಾಟ್ ಅದು ಪ್ರಾರಂಭದ ಆ ಒಂದು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂದು ಟಾರ್ಗೆಟನ್ನು ಹಾಕೊಂಡಿದೆ ಅದು ಯಾವುದಂದ್ರೆ ಐವತ್ತು ಲಕ್ಷ ಟನ್ನಷ್ಟು ಹಸಿರು ಜಲಜನಕ ಉತ್ಪಾದನೆ ಮಾಡೋದು ಅಂತ ಸೊ ಈ ಹಸಿರು ಜಲಜನಕದ ಒಂದು ಪರಿಕಲ್ಪನೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಸ್ಟೆಪ್ಸ್ಗಳನ್ನು ಒಳಗೊಂಡಿದೆ ನಾಲ್ಕು ಸ್ಟೆಪ್ಸ್ಗಳಂದರೆ ಫಸ್ಟ್ ನಾವು ಏನು ಮಾಡಬೇಕಾಗತ್ತೆ ಹಸಿರು ಜಲಜನಕವನ್ನು ಉತ್ಪಾದನೆ ಮಾಡಬೇಕಾಗತ್ತೆ ಉತ್ಪಾದನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮಗೇನು ಬೇಕಾಗತ್ತೆ ಈ ಉತ್ಪಾದನೆ ಮಾಡೋಕ್ಕೆ ನಾವು ಎನರ್ಜಿ ಯಾವ್ದು ಬೇಕು ಯಾವುದು ಬಳಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಸೊ ದಟ್ ಅದರಲ್ಲಿ ನಾವು ಫಸ್ಟ್ ಯಾವ ಎನರ್ಜಿ ಯೂಸ್ ಮಾಡಬೇಕಾಗತ್ತೆ ನವೀಕರಿಸಬಹುದಾದ ಶಕ್ತಿಯನ್ನು ಬಳಸಬೇಕಾಗತ್ತೆ ನವೀಕರಿಸಬಹುದಾದ ವಿದ್ಯುತ್ತನ್ನು ಬಳಸಬೇಕಾಗತ್ತೆ ಅದು ಗಾಳಿಯ ಶಕ್ತಿಯರಾಗಿರ್ಬೋದು ಅಥವಾ ಸೌರ ಶಕ್ತಿಯರಾದರೂ ಆಗಿರ್ಬೋದು ಬಿಕಾಸ್ ಇನ್ನು ಉತ್ಪಾದನೆ ಮಾಡುವಾಗ ನಾವು ಬೇರೆ ಎನರ್ಜಿ ತಗೊಂಡ್ರೆ ಅಲ್ಲಿ ಕೂಡ ಪೊಲ್ಯೂಷನ್ ಆಗೋ ಚಾನ್ಸ್ ಇರುತ್ತೆ ಆ ದೃಷ್ಟಿಯಿಂದಾಗಿ ಮೊದಲು ಯಾವುದಂದ್ರೆ ನವೀಕರಿಸಬಹುದಾದ ವಿದ್ಯುತ್ತನ್ನು ಬಳಸಬೇಕು ಎರಡನೇದು ಯಾವುದಂದ್ರೆ ಜಲಜನಕವನ್ನು ಉತ್ಪಾದನೆಯನ್ನು ಮಾಡಬೇಕು ಜಲಜನಕ ಉತ್ಪಾದನೆ ಮಾಡೋದನ್ನು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ನಾವು ಅದನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ ಇನ್ನು ಸಂಗ್ರಹಣೆ ಮಾಡಿಬಿಟ್ಟು ಜಲಜನಕದ ಒಂದು ಡೆಫಿಸಿಯೆನ್ಸಿ ಎಲ್ಲಿದೆ ಅಲ್ಲಿಗೆ ನಾವೇನು ಮಾಡಬೇಕಾಗತ್ತೆ ಸಂಗ್ರಹಣೆ ಮಾಡಬೇಕಾಗತ್ತೆ ಈ ನಾಲ್ಕು ಸ್ಟೆಪ್ಸ್ಗಳು ಪ್ರಮುಖವಾಗಿ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಇಂಟೆನ್ಷನನ್ನು ಹೊಂದಿದೆ ಇವುಗಳಿಗೆ ಏನು ಮಾಡಿದೆ ಒಂದು ಹಣಕಾಸಿನ ನೆರವನ್ನು ವಿವಿಧ ದೇಶಗಳಲ್ಲಿ ನೀಡಲಾಗುತ್ತೆ ಇಷ್ಟು ಮಾಹಿತಿಯನ್ನು ಫಸ್ಟ್ ಗೊತ್ತಿರಬೇಕು ಇನ್ನು ಇನ್ನೂ ಮಾಹಿತಿ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ನೋಡ್ರಿ ದೇಶದಲ್ಲಿ ಜಲಜನಕದ ಉತ್ಪಾದನೆಯನ್ನು ಉತ್ತೇಜಿಸುವ ಸಲುವಾಗಿ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಕೇಂದ್ರ ಸಚಿವ ಸಂಪುಟವು ಇದಕ್ಕೆ ಏನು ಮಾಡಿದೆ ಒಪ್ಪಿಗೆಯನ್ನು ನೀಡಿದೆ ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಸೊ ದ್ಯಾಟ್ ಈ ಇದಕ್ಕಾಗಿ ಹಲವು ಹಂತಗಳಲ್ಲಿ ನಾನು ಈಗಾಗಲೇ ಹೇಳಿದೆ ವೇರಿಯಸ್ ಸ್ಟೆಪ್ಸ್ಗಳನ್ನು ಇದು ಒಳಗೊಂಡಿರುತ್ತೆ ಹಲವು ಹಂತಗಳಲ್ಲಿ ಎಷ್ಟಂದರೆ ಹತ್ತೊಂಬತ್ತು ಸಾವಿರದ ನಾನ್ನೂರ ನಲವತ್ತ ನಾಲ್ಕು ಕೋಟಿಯಷ್ಟು ವೆಚ್ಚ ಮಾಡಲು ಸಚಿವ ಸಂಪುಟ ಕ್ಯಾಬಿನೆಟ್ ಏನು ಮಾಡಿದೆ ಇದಕ್ಕೆ ಅನುಮೋದನೆಯನ್ನು ನೀಡಿದೆ ನೆಕ್ಸ್ಟ್ ನೋಡ್ರಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದಿಸಲಾದ ಜಲಜನಕವನ್ನು ಹಸಿರು ಜಲಜನಕ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲು ವಾಟರ್ ಅಂತ ತೆಗೆದುಕೊಳ್ಳೋಣ ಈ ವಾಟರ್ದಲ್ಲಿ ಎಚ್ ಟು ಅಂತ ಹೇಳ್ತೀವಿ ಇದರಲ್ಲಿ ಹೈಡ್ರೋಜನ್ ಇದೆ ತದನಂತರದಲ್ಲಿ ಇನ್ನೊಂದು ಯಾವುದಿದೆ ಇದೆ ಅಂದ್ರೆ ಆಕ್ಸಿಜನ್ ಇದೆ ಈ ಒಂದು ವಾಟರ್ ಇಂದ ನಾವು ಹೈಡ್ರೋಜನ್ ಅನ್ನು ಸಪರೇಟ್ ಮಾಡಬೇಕಾಗಿದ್ರೆ ನಾವೇನು ನೋಡೋಕ್ಕಾಗುತ್ತೆ ಇಲ್ಲಿ ಒಂದು ವಿದ್ಯುತ್ ಪಾಸ್ ಮಾಡಬೇಕಾಗುತ್ತೆ ಇವೆರಡು ಸಪ್ರೇಟ್ ಮಾಡೋಕೆ ಸೊ ದಟ್ ಈ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಹೈಡ್ರೋಜನ್ ನಾವು ಗ್ರೀನ್ ಹೈಡ್ರೋಜನ್ ಯಾವಾಗ ಮಾಡಿ ಅಂತೀವಿ ಇದು ನಾವು ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಇದನ್ನು ಸಪ್ರೇಟ್ ಮಾಡಿರಬೇಕು ದಟ್ ಈಸ್ ಫಾರ್ ಫ್ರಾಮ್ ದಿ ಐದರ್ ವಿಂಡ್ ಎನರ್ಜಿ ಆರ್ ಫ್ರಾಮ್ ದಿ ಸೋಲಾರ್ ಎನರ್ಜಿ ಸೊ ದಟ್ ಇಂಥ ಹೈಡ್ರೋಜನ್ ಅನ್ನ ಗ್ರೀನ್ ಹೈಡ್ರೋಜನ್ ಅಂತ ನಾವು ಹೇಳ್ತೀವಿ ಹಸಿರು ಜಲಜನಕಕ್ಕೆ ಬೇಡಿಕೆ ಹೆಚ್ಚಿಸ್ಬೋದು ಇಂಪಾರ್ಟೆಂಟ್ ಇಲ್ಲಿ ಏನು ನೋಡ್ರಿ ಹಸಿರು ಜಲಜನಕಕ್ಕೆ ಬೇಡಿಕೆ ಹೆಚ್ಚಿಸೋದು ಮಾರ್ಕೆಟಲ್ಲಿ ಬೇಡಿಕೆನೇ ಇರಲಿಲ್ಲ ಅಂದರೆ ಅದನ್ನು ಅದರ ಅರ್ಥ ಯಾರು ತಗೊಳ್ಳೋರು ಇಲ್ಲ ಅಂತ ಅರ್ಥ ನೋಡಿ ಫಸ್ಟ್ ನಾವು ಏನು ಮಾಡಬೇಕಾಗದ ಮಾರ್ಕೆಟಲ್ಲಿ ಇದಕ್ಕೆ ಡಿಮ್ಯಾಂಡನ್ನು ಹೆಚ್ಚಿಗೆ ಮಾಡ್ಬೇಕಾಗದ ಸೊ ದಟ್ ಡಿಮ್ಯಾಂಡನ್ನು ಹೆಚ್ಚಿಗೆ ಮಾಡಬೇಕಾಗಿ ಮಾಡಿ ಮಾಡಿದೀವಂದ್ರೆ ಅದಕ್ಕೆ ಅದರ ತಕ್ಕಂಥ ಸಪ್ಲೈ ಕೂಡ ಇರಬೇಕಾಗತ್ತೆ ಸಪ್ಲೈ ಯಾವಾಗ ಹೆಚ್ಚಾಗುತ್ತೆ ಡಿಮ್ಯಾಂಡ್ ಹೆಚ್ಚಾಗ ಆಗುತ್ತೆ ಇನ್ನು ಡಿಮ್ಯಾಂಡ್ ಇರಲಿಲ್ಲ ಅಂದರೆ ಸಪ್ಲೈ ಆಗೋಲ್ಲ ಸಪ್ಲೈ ಇಲ್ಲ ಅಂದ್ರೆ ಉತ್ಪಾದನೆ ಇಲ್ಲ ಸೊ ದ್ಯಾಟ್ ಈ ತರನಾಗಿ ಉತ್ಪಾದನೆ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಬಳಕೆ ತದನಂತರದಲ್ಲಿ ರಫ್ತು ಹೆಚ್ಚಿಸಲು ನೆರವನ್ನು ನೀಡುವುದು ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ದೇಶೀಯವಾಗಿ ಜಲಜನಕ ಒಂದು ಜನರೇಟರ್ಗಳ ಒಂದು ತಯಾರಿಕೆ ಹಾಗೂ ಹಸಿರು ಜಲಜನಕ ಉತ್ಪಾದನೆ ಎಂಬ ಎರಡರ ಹಣಕಾಸು ಉತ್ತೇಜನ ಯೋಜನೆಗಳನ್ನು ನೀಡಲಾಗ್ತಾ ಇದೆ ಇದರಲ್ಲಿ ಇನ್ನೆಕ್ಸ್ಟ್ ನೋಡಿರಿ ಅಧಿಕ ಪ್ರಮಾಣದ ಜನಜನಕ ಕೇಂದ್ರಗಳನ್ನಾಗಿ ಒಂದು ಜನಜನಕದ ಹಬ್ ಆಗಿ ಅಭಿವೃದ್ಧಿಪಡಿಸಲು ಇದರಲ್ಲಿ ಒಂದು ಇಂಟೆನ್ಷನ್ ಇದೆ ಇಂಪಾರ್ಟೆಂಟ್ ನೋಡಿ ನಿಮ್ಮ ಮುಂದೆ ಬರತಕ್ಕಂಥ ಒಂದು ಕೆ ಎಸ್ ಪ್ರಲಿಮ್ಸ್ ನೋಟಿಫಿಕೇಶನ್ ಅಂದರೆ ಕೆ ಎಸ್ ನೋಟಿಫಿಕೇಷನ್ ಆಗಲಿದೆ ಆ ಸಂದರ್ಭದಲ್ಲಿ ನಿಮಗೆ ಇವೆಲ್ಲ ಒಂದು ಸ್ಟೇಟ್ಮೆಂಟ್ಸ್ಗಳು ನಾನು ಏನು ಹೇಳ್ತಾ ಇದ್ದೀನಿ ಇವೆಲ್ಲ ಇಂಪಾರ್ಟೆಂಟು ಯಾಕಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೇಳಿದಾಗ ನಾವು ಅಲ್ಲೇ ನಿಂತ್ಕೊಂಡು ಬಿಡ್ತೀವಿ ಅದಕ್ಕೆ ಎಲ್ಲ ಮಾಹಿತಿಯನ್ನು ಗೊತ್ತಿರಬೇಕು ಬಿಕಾಸ್ ನೋಡಿ ಆ ಒಂದು ಆಲ್ಮೋಸ್ಟ್ ಆಲ್ ಒಂದು ಕೆ ಎ ಎಸ್ ಆಗಿರ್ಬೋದು ತದನಂತರ ರೀಸೆಂಟ್ ಒಂದು ಪಾಸ್ಟಲ್ಲೇ ಸಿವಿಲ್ ಪಿ ಎಸ್ ಕ್ವಶನ್ ಪೇಪರ್ ನೋಡಿರ್ಬೋದು ಅಲ್ಲಿ ಏನು ಕೇಳಿದರೆ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ರು ಸೊ ಆ ದೃಷ್ಟಿಯಿಂದಾಗಿ ಡೆಪ್ತ್ ಒಂದು ಸ್ವಲ್ಪ ನೋಡಿಕೊಂಡ್ರೆ ಇಟ್ ಇಸ್ ಅ ಸೇಫ್ ಆರಸ್ ನೋಡಿ ನೆಕ್ಸ್ಟ್ ಎರಡು ಸಾವಿರದ ಮೂವತ್ತರ ವೇಳೆಗೆ ಯಾವ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ರೆ ಅಂದರೆ ದೇಶದಲ್ಲಿ ವಾರ್ಷಿಕ ಹಸಿರು ಜಲಜನಕ ಉತ್ಪಾದನಾ ಸಾಮರ್ಥ್ಯವನ್ನು ಐವತ್ತು ಲಕ್ಷ ಟನ್ಗಳಷ್ಟು ಹೆಚ್ಚಿಗೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಒಂದು ಟಾರ್ಗೆಟ್ ಹಾಕ್ಕೊಂಡಿದರೆ ಇನ್ನು ಅವಧಿಯಲ್ಲಿ ಎಷ್ಟು ಎಂಟು ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡುವುದಾಗಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಇಂಧನ ವಾರ್ಷಿಕ ಆಮದು ಮೊತ್ತದಲ್ಲಿ ಒಂದು ಲಕ್ಷ ಕೋಟಿಯಷ್ಟು ಇಳಿಕೆಯನ್ನು ಮಾಡೋದು ಪಳುವಳಿಕೆಯಿಂದ ನಾವೇನು ಮಾಡ್ತಾ ಇದೀವಿ ಬೇರೆ ದೇಶಗಳಿಂದ ಪೆಟ್ರೋಲು ಡೀಸೆಲ್ಗಳನ್ನು ಏನು ಮಾಡ್ತಾ ಇದೀವಿ ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಒಂದು ಲಕ್ಷ ಟನ್ಗೆ ಒಂದು ರೆಡ್ಯೂಸ್ ಮಾಡಿಸೋದು ಎಷ್ಟರೊಳಗೆ ಎರಡು ಸಾವಿರದ ಮೂವತ್ತರೊಳಗೆ ಇದನ್ನು ಒಂದು ಟಾರ್ಗೆಟು ನೆಕ್ಸ್ಟ್ ಇಂಗಾಲ ಆಧಾರಿತ ಮಾಲಿನ್ಯದ ಪ್ರಮಾಣವನ್ನು ವಾರ್ಷಿಕವಾಗಿ ಐದು ಕೋಟಿ ಟನ್ಗಳಷ್ಟು ಇಳಿಕೆ ಮಾಡುವುದು ಅರ್ಥಯತ ಇಂಗಾಲ ಒಂದು ಇಂಗಾಲ ಆಧಾರಿತ ಮಾಲಿನ್ಯ ಪ್ರಮಾಣವನ್ನು ಪ್ರತಿ ವರ್ಷ ಐದು ಲಕ್ಷ ಟನ್ನಕ್ಕೆ ಇಳಿಕೆ ಮಾಡುವುದು ಇದ್ರದ್ದು ಒಂದು ಟಾರ್ಗೆಟ್ ಆಗಿದೆ ನೋಡ್ರಿ ಈ ಥರ ಪಾಯಿಂಟ್ಸ್ಗಳನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಎಸ್ ಎ ಕೇಳಿದಾಗ ಎಸ್ ಐ ಏನಾದರೂ ನಿಮಗೆ ಪೊಲ್ಯೂಷನ್ ರಿಲೇಟೆಡ್ ಬಂತಂದರೆ ಆ ಸಂದರ್ಭದಲ್ಲಿ ನೀವು ಇವನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ ಕೇಂದ್ರ ಸರ್ಕಾರ ಪೊಲ್ಯೂಷನನ್ನು ಟ್ಯಾಕಲ್ ಮಾಡೋಕ್ಕೆ ಯಾವ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ ಅಂಥ ಸಂದರ್ಭದಲ್ಲಿ ಇವುಗಳನ್ನು ನೀವು ಇನ್ಸರ್ಟ್ ಮಾಡಬೇಕಾಗತ್ತೆ ಯಾವ ಥರ ಅಂದರೆ ಇತ್ತೀಚೆಗೆ ರಾಷ್ಟ್ರೀಯ ಹೈಡ್ರೋಜನ್ ಕಾರ್ಯಕ್ರಮವನ್ನು ಅನುಮೋದನೆ ನೀಡುತ್ತ ಜಾರಿಗೆ ಬಂದಿದ್ದು ಅದರಲ್ಲಿ ಇಂತಿಂತಹ ಈ ಟಾರ್ಗೆಟ್ಗಳನ್ನು ಹಾಕ್ಕೊಂಡಿದ್ದಾರೆ ಇವುಗಳಿಂದ ಏನಾಗುತ್ತೆ ಪೊಲ್ಯೂಷನ್ ಕಡಿಮೆ ಮಾಡಲು ಸಹಾಯವಾಗುತ್ತೆ ಪಾಯಿಂಟ್ಸ್ಗಳನ್ನು ನೀವು ಯೂಸ್ ಮಾಡಿದ್ರೆ ಇನ್ನೂ ನಿಮಗೆ ವ್ಯಾಲ್ಯೂ ಎಡಿಷನ್ ಆಗುತ್ತೆ ನಿಮ್ಮ ಒಂದು ಆನ್ಸರ್ ಸೀಟಿಗೆ ನೋಡಿ ನೆಕ್ಸ್ಟು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸಿ ಸೌರ ಆಗಿರ್ಬೋದು ಗಾಳಿ ಶಕ್ತಿ ಆಗಿರ್ಬೋದು ಬಳಸಿಕೊಂಡು ನೀರಿನ ವಿದ್ಯುತ್ ದ್ವಿಭಜನೆಯಿಂದ ಹಸಿರು ಜಲಜನಕವನ್ನು ಉತ್ಪಾದಿಸಲಾಗುತ್ತೆ ಈಗಾಗಲೇ ನಾನು ಹೇಳಿದೆ ಇನ್ನು ಹೈಡ್ರೋಜನ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ಪಿರಿಯಾಡಿಕ್ ಟೇಬಲ್ ಕಾಣಿಸಿಕೊಳ್ಳುವ ಅತ್ಯಂತ ಒಂದು ಚಿಕ್ಕ ಮೂಲ ಇದರ ಒಂದು ಪರಮಾಣು ಸಂಖ್ಯೆ ತಮ್ಮೆಲ್ಲರ ಗೊತ್ತಿದೆ ಒಂದಿದೆ ಇನ್ನು ನಾವು ಹೈಡ್ರೋ ಹಸಿರು ಹೈಡ್ರೋಜನ್ ಗೆ ಯಾಕೆ ನಾವು ಒತ್ತನ್ನು ಕೊಡ್ತಾ ಇದೀವಿ ಅಂದ್ರೆ ಹೈಡ್ರೋಜನ್ ಅನಿಲವು ಅತಿ ಹೆಚ್ಚು ಕ್ಯಾಲರಿಫಿಕ್ ವ್ಯಾಲ್ಯೂ ಅನ್ನ ಹೊಂದಿದೆ ಎಷ್ಟಂದ್ರೆ ಪೋರ್ ಕೆಜಿಗೆ ನೂರ ಐವತ್ತು ಕಿಲೋ ಜೂಲಷ್ಟು ಇದೊಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಹೊಂದಿದ್ದರಿಂದಾಗಿ ನಾವೇನ್ ಮಾಡ್ತಾ ಇದೀವಿ ಗೆ ಜಾಸ್ತಿ ಒತ್ತನ್ನು ಇದೀವಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುಪ್ರೀಂ ನಿಂದ ನಿವೃತ್ತರಾದ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಯಾವ ರಾಜ್ಯದವರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೋದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ನು ಕರ್ನಾಟಕ ಇಸ್ ದ ರೈಟ್ ಆನ್ಸರ್ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಬಿಕಾಸ್ ಕರ್ನಾಟಕ ಅಂದರೆ ಏನಾದರೂ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಇದು ಅವಾಗಿದೇನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಬೇಕು ಹಾಗಾದರೆ ಯಾಕೆ ಪ್ರಶ್ನೆಯನ್ನು ಅಂದ್ರೆ ನಿಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ನಿವೃತ್ತಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ ನೋಡಿ ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಎಸ್ ಅಬ್ದುಲ್ ನಜೀರ್ ಅವರು ಸುಪ್ರೀಂ ನಿಂದ ನಿವೃತ್ತಿರಾದರು ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಸೊ ನ್ಯೂಸ್ ಇನ್ ಕಾಂಟೆಕ್ಸ್ ಇಟ್ಸ್ ಅಲ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಮೂರ್ತಿಯಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಈ ಒಂದು ಅಬ್ದುಲ್ ನಜೀರ್ ಅವರು ಒಂದು ರಾಮ ಮಂದಿರ ಪ್ರಕರಣ ಆಗಿರ್ಬೋದು ತ್ರಿವಳಿ ತಲಾಖ್ ಆಗಿರ್ಬೋದು ತದನಂತರದಲ್ಲಿ ಐದುನೂರು ಮತ್ತು ಸಾವಿರ ಒಂದು ನೋಟುಗಳ ಅಮಾನ್ಯೀಕರಣ ರಿಲೇಟೆಡ್ ಏನು ತೀರ್ಪನ್ನು ಹೊಡೆಸಿದ್ರು ಆ ಒಂದು ತೀರ್ಪುಗಳಲ್ಲಿ ಕೂಡ ಇವರು ಕೂಡ ಒಬ್ಬರಾಗಿದ್ದರು ಯಾರಂದ್ರೆ ಎಸ್ ಅಬ್ದುಲ್ ನಜೀರ್ ಅವರು ಏನೋ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅರ್ಹತೆ ಏನು ಅವರಿಗೆ ಯಾವ ತರ ಅವರಿಗೆ ಪ್ರಮಾಣ ವಚನ ಒಂದು ಬೋಧಿಸ್ರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಪ್ರಿವಿಯಸ್ ವಿಡಿಯೋಗಳಲ್ಲಿ ಕೊಟ್ಟಿದ್ವಿ ಅಲ್ಲದ ಹೈಕೋರ್ಟ್ ಬಗ್ಗೆ ಇನ್ನು ಸುಪ್ರೀಂ ಕೋರ್ಟ್ ಬಗ್ಗೆ ಸೊ ಆದುದರಿಂದಾಗಿ ನಾವೇನು ಮಾಡ್ತಾ ಇದೀವಿ ಸ್ಕಿಪ್ ಮಾಡ್ತಾ ಇದೀವಿ ಅದನ್ನ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಏನಂದ್ರೆ ಯಾವ್ ಟು ಫಾಲೋ ಡೈಲಿ ನೀವು ಇವೊಂದು ಪ್ರತಿಯೊಂದು ವಿಡಿಯೋನ ತಪ್ಪದೆ ನೋಡಿದ್ರೆ ನೋಡಿದ್ರೆ ನಿಮ್ಗೆ ಅದರಿಂದ ಏನಾಗುತ್ತೆ ಒಂದು ಹೊಸ ಹೊಸ ವಿಚಾರಗಳು ನ್ಯೂಸ್ ರಿಲೇಟೆಡ್ಡು ತದನಂತರದಲ್ಲಿ ಡೈಲಿ ಏನಾಗುತ್ತೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಡೋಂಟ್ ಮಿಸ್ ದ ಎನಿ ವಿಡಿಯೋ ಅರ್ಧ ಆಯ್ತಾ ಡೈಲಿ ಏನು ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋನ ಮಿಸ್ ಮಾಡಕ್ಕೆ ಹೋಗಬೇಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರಂದ್ರೆ ಭಾರತದಲ್ಲಿ ದೂರದರ್ಶನ ಮತ್ತು ರೇಡಿಯೋ ನಿರ್ವಹಿಸುವ ಒಂದು ಸ್ವಾಯತ್ತ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೊದಲನೇ ಆಪ್ಷನು ಪ್ರಸಾರ ಭಾರತಿ ಇಸ್ ದ ರೈಟ್ ಆನ್ಸರ್ ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಇದೇ ತರ ಪ್ರಶ್ನೆಯನ್ನು ಕೇಳಬಹುದು ಹಾಗಾದ್ರೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ನೋಡ್ರಿ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಪ್ರಧಾನಿ ನೇತೃತ್ವ ಸಭೆಯಲ್ಲಿ ಬಿ ಐ ಎನ್ ಡಿ ಒಂದು ಪ್ರಸ್ತಾವನೆಗೆ ಒಪ್ಪಿಗೆ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಸೊ ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಪ್ರಸಾರ ಭಾರತೀಯು ಮೂಲ ಸೌಕರ್ಯದ ಒಂದು ಸಂಪೂರ್ಣ ಉನ್ನತೀಕರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವರೆಗೆ ಎರಡು ಸಾವಿರದ ಐದುನೂರ ಮೂವತ್ತೊಂಬತ್ತು ಪಾಯಿಂಟ್ ಅರವತ್ತೊಂದು ಕೋಟಿ ವಿವರಿಸಲು ಆರ್ಥಿಕ ವಿವರಗಳು ಒಂದು ಸಂಸದೀಯ ಸಮಿತಿಯನ್ನು ಮಾಡಿದೆ ಒಪ್ಪಿಗೆಯನ್ನು ಸೂಚಿಸಿದೆ ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಈ ಯೋಜನೆ ಮೂಲಕ ಎಫ್ ಎಮ್ ಅರ್ಥ ಆಯ್ತಾ ಮತ್ತು ರೇಡಿಯೋ ಪ್ರಸಾರ ವ್ಯಾಪ್ತಿಯನ್ನು ಎಫ್ ಎಮ್ ರೇಡಿಯೋ ಪ್ರಸಾರ ವ್ಯಾಪ್ತಿಯನ್ನು ಭೌಗೋಳಿಕ ಪ್ರದೇಶ ಮಟ್ಟದಲ್ಲಿ ಶೇಕಡಾ ಅರವತ್ತೆಂಟಕ್ಕೆ ಹೆಚ್ಚಿಸುವ ನಿರೀಕ್ಷೆಯನ್ನು ಸರ್ಕಾರ ಹೊಂದಿದೆ ಅಂದರೆ ಈ ಒಂದು ರೇಡಿಯೋ ಮತ್ತು ಎಫ್ ಎಮ್ದು ಏನು ಒಂದು ಭೌಗೋಳಿಕ ಪ್ರದೇಶ ಇದೆ ಏನು ಜನನ ಇದ್ದಾರೆ ಅದರದ್ದು ಒಂದು ಭೌಗೋಳಿಕ ಒಂದು ಅದನ್ನು ಬಳಸುವ ಒಂದು ಪ್ರದೇಶವನ್ನು ಭೌಗೋಳಿಕ ಪ್ರದೇಶವನ್ನು ಹೆಚ್ಚಿಗೆ ಮಾಡೋ ಗುರಿಯನ್ನು ಹಾಕೊಂಡಿದ್ರೆ ದಟ್ ಇಸ್ ಸಿಕ್ಸ್ ಟಿ ಏಟ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡ್ರಿ ಇಲ್ಲಿ ಎರಡು ಪದಗಳು ಬರುತ್ತೆ ಇನ್ನು ಒಂದು ಎ ಅಂತ ಬರುತ್ತೆ ಇನ್ನೊಂದು ಎಫ್ ಎಮ್ ಅಂತ ಬರುತ್ತೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಎಫ್ ಎಮ್ ಅಂದ್ರೆ ನಾವು ಏನ್ ಹೇಳ್ತೀವಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ಏನೋ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಇನ್ನೊಂದು ಎ ಎಮ್ ಅಂದ್ರೆ ಏನ್ ಹೇಳ್ತೀವಿ ನಾವು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡ್ರಿ ಪ್ರಸಾರ ಭಾರತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಭಾರತದಲ್ಲಿ ಸಾರ್ವಜನಿಕ ಸೇವಾ ಪ್ರಸಾರವಾಗಿದೆ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಎಂಟಿಟಿ ಇಟ್ ಇಸ್ ದಾನ್ ಗೌರ್ನಮೆಂಟ್ ಎಂಟಿಟಿ ಅಂತ ನಾವು ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂದರೆ ಇಟ್ ಇಸ್ ದ ಒನ್ ಆಫ್ ದಿ ಸ್ಟ್ಯಾಚುಟರಿ ಬಾಡಿ ಅಂತ ಹೇಳ್ತೀವಿ ಅಥವಾ ಒಂದು ಶಾಸನಬದ್ಧ ಒಂದು ಸಂಸ್ಥೆ ಅಂತಲೂ ಕೂಡ ನಾವು ಹೇಳ್ತೀವಿ ಪ್ರಸಾರ ಭಾರತಿಗೆ ಬಿಕಾಸ್ ತೊಂಬತ್ತೇಳರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಒಂದು ಸಂಸತ್ತಿನ ಕಾಯ್ದೆ ಇದನ್ನು ನಿರ್ಮಿಸಲ್ಪಟ್ಟಿದೆ ಇದು ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋವನ್ನು ನಿರ್ವಹಿಸುವ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ ವೆರಿ ಇಂಪಾರ್ಟೆಂಟ್ ದೂರದರ್ಶನ ಮತ್ತು ಆಲ್ ಇನ್ ರೇಡ ಆಲ್ ಇಂಡಿಯಾ ರೇಡಿಯೋವನ್ನು ನಿರ್ವಹಿಸುವ ಒಂದು ಸ್ವಾಯತ್ತ ಸಂಸ್ಥೆ ಅಂದರೆ ದಟ್ ಇಸ್ ಪ್ರಸಾರ ಭಾರತಿ ಇದು ವಿವಿಧ ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗ್ ಉಪಕ್ರಮಗಳ ಮೂಲಕ ಭಾರತೀಯ ಸಂಸ್ಕೃತಿ ಆಗಿರ್ಬೋದು ಒಂದು ಪರಂಪರೆಯನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಯಾವುದಂದ್ರೆ ಪ್ರಸಾರ ಭಾರತಿ ಅಂತಕ್ಕಂಥದ್ದು ಇದು ಎರಡು ಒಂದು ಸಂಸ್ಥೆಗಳನ್ನು ಎರಡು ಒಂದು ಮಾಧ್ಯಮಗಳನ್ನು ನಿರ್ವಹಣೆ ಮಾಡುತ್ತೆ ಒಂದು ರೇಡಿಯೋ ಅಂತಕ್ಕಂಥದ್ದು ಇನ್ನೊಂದು ಯಾವುದಂದ್ರೆ ದೂರದರ್ಶನ ಸೊ ಆ ರೆಸ್ಪೆಕ್ಟ್ ಅಲ್ಲಿ ನಾವೇನು ಮಾಡೋಣ ರೇಡಿಯೋದ ಬಗ್ಗೆ ಇತಿಹಾಸವನ್ನು ತಿಳ್ಕೋಣ ದೂರದರ್ಶನದ ಬಗ್ಗೆ ತಿಳ್ಕೋಣ ಬಿಕಾಸ್ ಬಾಡಿ ಸುಮಾರು ಬಾರಿ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಇವುಗಳ ಮೇಲೆ ಕೇಳಿದ್ದಾರೆ ನೋಡ್ರಿ ಆಕಾಶವಾಣಿ ಅಥವಾ ಎ ಆರ್ ಅಂತ ಹೇಳ್ತೀವಿ ನಾವು ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತೀವಿ ಇದರ ಬಗ್ಗೆ ಮಾತಾಡ್ತಾ ಬಂದಾಗ ಆಕಾಶವಾಣಿ ಎಂದು ಕರೆಯಲ್ಪಡುವ ಆಲ್ ಇಂಡಿಯಾ ರೇಡಿಯೋ ಇದು ಭಾರತದ ರಾಷ್ಟ್ರೀಯ ಸಾರ್ವಜನಿಕ ರೇಡಿಯೋ ಪ್ರಸಾರವಾಗಿದೆ ಮತ್ತು ಇದು ಇದು ಭಾರತೀಯ ಒಂದು ಭಾರತೀಯ ಇದು ಸರಿ ಪ್ರಸಾರ ಭಾರತಿ ಇದೊಂದು ಭಾಗವಾಗಿದೆ ಅರ್ಥ ಆಯ್ತು ನಾನು ಈಗಾಗಲೇ ಹೇಳಿದೆ ಪ್ರಸಾರ ಭಾರತಿ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನವನ್ನು ನಿರ್ವಹಣೆ ಮಾಡುತ್ತೆ ಆಲ್ ಇಂಡಿಯಾ ರೇಡಿಯೋ ಅಂತಕ್ಕಂಥದ್ದು ಕೂಡ ಪ್ರಸಾರ ಭಾರತಿ ಒಂದು ಭಾಗವಾಗಿದ್ದು ಇದು ಭಾರತದ ಒಂದು ರಾಷ್ಟ್ರೀಯ ಸಾರ್ವಜನಿಕ ರೇಡಿಯೋ ಪ್ರಸಾರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡಲಾಯಿತು ವೆರಿ ಇಂಪಾರ್ಟೆಂಟು ಆಲ್ ಇಂಡಿಯಾ ರೇಡಿಯೋ ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರು ಹಾಗಾಗಿ ಇದರಿಂದಕ್ಕಿಂತಲೂ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ ನಾವು ಫಸ್ಟ್ ಇದ್ರ ಬಗ್ಗೆ ತಿಳ್ಕೋಣ ಆಲ್ ಇಂಡಿಯಾ ರೇಡಿಯೋ ವಿಶ್ವದ ಅತಿ ದೊಡ್ಡ ಎರಡನೇ ನೆಟ್ವರ್ಕ್ ಆಗಿದೆ ವೆರಿ ಇಂಪಾರ್ಟೆಂಟ್ ವಿಶ್ವದ ಅತಿ ದೊಡ್ಡ ಸಾರಿ ವಿಶ್ವದ ಅತಿ ದೊಡ್ಡ ರೇಡಿಯೋ ನೆಟ್ವರ್ಕ್ ಅಲ್ಲಿ ಪ್ರಶ್ನೆ ಕೇಳಬಹುದು ವಿಶ್ವದ ಅತಿ ದೊಡ್ಡ ರೇಡಿಯೋ ನೆಟ್ವರ್ಕ್ ಯಾವುದಂದ್ರೆ ದಟ್ ಇಸ್ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತೀವಿ ಇನ್ನು ಆಲ್ ಇಂಡಿಯಾ ರೇಡಿಯೋ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಸ್ಥಾಪನೆ ಆಯ್ತು ಹೇಳಿದ್ವಿ ಇದಕ್ಕಿಂತಲೂ ಹಿನ್ನೆಲೆಯಿಂದ ನೋಡ್ತಾ ಬಂದಾಗ ನೋಡ್ರಿ ಜೂನ್ ಸಾವಿರದ ಒಂಬೈನೂರ ಮೂವತ್ತು ಇಪ್ಪತ್ತ್ ಅವಾಗ ಬ್ರಿಟಿಷರು ಭಾರತ ಮೇಲೆ ಆಳ್ವಿಕೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಮತ್ತು ಇತರ ರೇಡಿಯೋ ಕ್ಲಬ್ಗಳು ಕಾರ್ಯಕ್ರಮಗಳೊಂದಿಗೆ ಇದು ಪ್ರಾರಂಭವಾಯಿತು ಭಾರತದಲ್ಲಿ ರೇಡಿಯೋ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ನಾವು ಹೇಳ್ತೀವಿ ಇನ್ನು ಇಪ್ಪತ್ತ್ ಮೂರು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಆ ಒಪ್ಪಂದ ಪ್ರಕಾರ ಏನಾಯ್ತದೆ ಖಾಸಗಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ ಅರ್ಥ ಆಯ್ತಾ ಪ್ರೈವೇಟ್ ಇಂಡಿಯನ್ ಬ್ರಾ ಬ್ರಾಡ್ಕಾಸ್ಟಿಂಗ್ ಕಂಪನಿಯನ್ನು ಸ್ಥಾಪನೆ ಮಾಡಲಾಯಿತು ಇದು ಎರಡು ರೇಡಿಯೋ ಕೇಂದ್ರಗಳನ್ನು ನಿರ್ವಹಿಸಲು ಒಂದು ಅಧಿಕಾರವನ್ನು ನೀಡಲಾಯಿತು ಅಂದರೆ ಸಿಂಪಲ್ ಆಗಿ ಏನಂದರೆ ಒಂದು ಖಾಸಗಿ ಕಂಪನಿ ಸ್ಥಾಪನೆ ಮಾಡಿಬಿಟ್ಟು ರೇಡಿಯೋ ಕೇಂದ್ರಗಳನ್ನು ನಿರ್ವಹಣ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಕೊಡಲಾಯಿತು ಒಂದು ಯಾವುದಾದ್ರೆ ಬಾಂಬೆ ಸ್ಟೇಷನ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜುಲೈಲಿ ಪ್ರಾರಂಭವಾಯಿತು ಇನ್ನೊಂದು ಕಲ್ಕತ್ತಾ ಸ್ಟೇಷನ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಗಸ್ಟ್ ಅಲ್ಲಿ ಪ್ರಾರಂಭ ಆಯಿತು ಇನ್ನು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ಖಾಸಗಿ ಕಂಪ್ನಿಯನ್ನು ದಿವಾಳಿ ಆಯಿತು ಇದನ್ನಾಯಿತು ದಿವಾಳಿ ಆಗ್ಬಿಡುತ್ತೆ ಯಾವುದಾದ್ರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ಅಂತಕ್ಕಂಥ ಒಂದು ಖಾಸಗಿ ಕಂಪ್ನಿಯನ್ನು ಮಾಡಿದರು ಅದು ದಿವಾಳಿ ಆಯಿತು ಅದನ್ನು ಲಿಕ್ವಿಡೇಷನ್ ಮಾಡಿಬಿಟ್ರು ತದನಂತರದಲ್ಲಿ ಈ ಒಂದು ರೇಡಿಯೋ ಒಂದು ರೇಡಿಯೋದು ಏನು ಒಂದು ಪ್ರಸಾರ ಮಾಡುವ ಅಧಿಕಾರ ಇದೆ ಅದು ಸರ್ಕಾರ ಕೈಗೆ ತಗೊಳ್ತು ಸರ್ಕಾರವು ಪ್ರಸ್ತ ಒಂದು ಪ್ರಸಾರ ಸೌಲಭ್ಯವನ್ನು ಪಡೆದುಕೊಂಡಿತ್ತು ಮತ್ತು ಎರಡು ವರ್ಷಗಳ ಕಾಲ ಪ್ರಾಯೋಗಿಕ ಆಧಾರದ ಮೇಲೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಪ್ರಾರಂಭಿಸಿತು ವೆರಿ ಇಂಪಾರ್ಟೆಂಟು ಭಾರತೀಯ ರಾಜ್ಯ ಪ್ರಸಾರ ಸೇವೆಯಂತ ಪ್ರಾರಂಭ ಮಾಡಿತು ಇದು ಒಂದು ಗೌರ್ನಮೆಂಟ್ ಎಂಟಿಟಿ ಆಗಿತ್ತು ಇದೇನು ಮಾಡ್ತಂದ್ರೆ ರೇಡಿಯೋ ಪ್ರಸಾರ ಜವಾಬ್ದಾರಿಯನ್ನು ಪಡೆದುಕೊಂಡಿತ್ತು ಇನ್ನು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಲ್ ಇಂಡಿಯಾ ರೇಡಿಯೋ ಸ್ಥಾಪನೆಯಾಯಿತು ಇದು ಇಲ್ಲಿಗೆ ಬಂದಿತ್ತು ನಾನು ಈಗಾಗಲೇ ಹೇಳಿದೀನಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಲ್ ಇಂಡಿಯಾ ರೇಡಿಯೋ ಪ್ರಸಾರವಾಯಿತು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಲ್ ಇಂಡಿಯಾ ರೇಡಿಯೋ ತನ್ನ ಮೊದಲ ಮಹಿಳಾ ವಾರ್ತಾ ವಾಚಕಿಯನ್ನ ನೇಮಿಸಿತ್ತು ಅವ್ರು ಯಾರಂದ್ರೆ ಸೈದಾ ಬಾನು ಅಂತಕ್ಕಂಥವ್ರು ಸೈದ್ ಬಾನು ಅಂತಕ್ಕಂಥವರಿಗೆ ಫಸ್ಟ್ ಟೈಮ್ ಅವರು ವಾರ್ತಾ ವಾಚಕಿ ಅದರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ ನೆಕ್ಸ್ಟ್ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರಿನಲ್ಲಿ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ವನ್ನು ಪ್ರಾರಂಭ ಆಯಿತು ಫಸ್ಟ್ ಟೈಮ್ ಕರ್ನಾಟಕದ ಒಂದು ಯಾವ ಜಿಲ್ಲೆಯಲ್ಲಿ ಇದನ್ನು ಪಡೆದುಕೊಳ್ತಾರೆ ದ್ಯಾಟ್ ಇಸ್ ಮೈಸೂರು ಇನ್ನು ರೇಡಿಯೋ ಸಿಟಿ ಎಫ್ ಎಮ್ ರೇಡಿಯೋ ಸಿಟಿ ಎಫ್ ಎಮ್ ಕರ್ನಾಟಕದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವಾಗಿದೆ ಅರ್ಥ ಆಯ್ತಾ ಆ ಒಂದು ರೇಡಿಯೋ ಸಿಟಿ ಎಫ್ ಎಮ್ ಅಂತಕ್ಕಂಥದ್ದು ಕರ್ನಾಟಕದ ಮೊದಲ ಒಂದು ರಾ ರೇಡಿಯೋ ಕೇಂದ್ರವಾಗಿದ್ದು ಇದು ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಅಂದರೆ ದೂರದರ್ಶನ ಅಂತಕ್ಕಂಥದ್ದು ಇದನ್ನು ನಾಲ್ಕು ಜನ ಕಂಡು ಹಿಡಿದಿದ್ದಾರೆ ನೋಡಿ ಗೂಗಲ್ ಇರ್ತಕ್ಕಂಥ ನಾನು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ಸ್ವಲ್ಪ ವೆರಿಫೈ ಮಾಡಿ ನಾಲ್ಕು ಜನ ಪಿಲೋ ಅಂತಕ್ಕಂಥವ್ರು ಇನ್ನು ಲಾಗಿ ಬಿರಡ್ ಅಂತಕ್ಕಂಥವ್ರು ಇನ್ನು ಜಂಕಿನ್ ಅಂತಕ್ಕಂಥವ್ರು ಇನ್ನೊರು ಯಾವ್ದಾರೆ ಕೆಂಜಿರು ಅಂತಕ್ಕಂಥ ವ್ಯಕ್ತಿ ಈ ನಾಲ್ಕು ಜನ ಏನು ಮಾಡಿದ್ದಾರೆ ಈ ಒಂದು ದೂರದರ್ಶನವನ್ನು ಕಂಡು ಹಿಡಿದಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತದ ಮೊದಲ ಬಾರಿಗೆ ಟಿ ವಿ ಪ್ರಸಾರ ಪ್ರಾರಂಭವಾಯಿತು ಭಾರತದಲ್ಲಿ ಟಿ ವಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಅಂದರೆ ಇದಕ್ಕಿಂತ ಮುಂಚಿತವಾಗಿ ಆಕಾಶವಾಣಿ ಇತ್ತು ಅಂತ ಅರ್ಥ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಇದು ಪ್ರಾರಂಭ ಆಯಿತು ಯಾವುದು ಟಿವಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಯಾವ ಜಿಲ್ಲೆಯಲ್ಲಿ ಅಂದರೆ ದಟ್ ಇಸ್ ಇನ್ ದ ಗುಲ್ಬರ್ಗ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಇದೇ ತರನಾಗಿ ನಿಮಗೆ ಕ್ವಾಲಿಟೀಸ್ ಕಂಟೆಂಟ್ ಇರತಕ್ಕಂತ ನೋಟ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಎಕ್ಸ್ಟ್ರಾ ಎಂ ಡೆಪ್ತ್ ನಾಲೆಜ್ ಕೂಡ ಇರುತ್ತೆ ಬೇಕಾದ್ರೆ ನಿಮಗೆ ಫಾರ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಜಾನ್ ಟು ಡಿಸೆಂಬರ್ ಫಿಫ್ಟಿನ್ ವರೆಗೆ ಫೋರ್ ಸಿಕ್ಸ್ಟಿ ಆಗುತ್ತೆ ಡಿಸೆಂಬರ್ ಟು ಡಿಸೆಂಬರ್ ವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಫೈವ್ ಹಂಡ್ರೆಡ್ ಆಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಡಿಸೆಂಬರ್ ಫಿಫ್ಟೀನ್ ಎರಡ್ ಸಾವಿರದ ಇಪ್ಪತ್ತೆರಡರಿಗೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಬಿ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ನೀವು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟ್ ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ ನಿಮಗೆ ಸಾಫ್ಟ್ ಫಾರ್ಮೇಟಲ್ಲಿ ಕಳಿಸ್ತೀವಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಪರ್ಚೇಸಿಂಗ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬಹಳ ಇಂಪಾರ್ಟೆಂಟು ಮೊದಲನೇ ಆಪ್ಷನ್ ಒಂದು ಮತ್ತು ಎರಡಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪರ್ಚೇಸಿಂಗ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಕೈಗಾರಿಕಾ ಮತ್ತು ಸೇವಾ ವೈಲಯಕ್ಕೆ ಸಂಬಂಧಿಸಿದೆ ಸೊ ಇದರ ಮೇಲೆ ಪ್ರಶ್ನೆ ಯಾಕೆ ಕಾಣಿಸ್ಕೊಂಡಿದೆ ನೋಡಿ ಬೇಡಿಕೆ ಹೆಚ್ಚಳ ಆರು ತಿಂಗಳ ಗರಿಷ್ಠ ಮಟ್ಟಕ್ಕೆ ಪಿ ಎಂ ಐ ಅಂತ ಸೂಚ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ನಿಮಗೆ ಒಂದು ಫ್ರೀಕ್ವೆಂಟ್ಲಿ ಆಗಿ ನಿಮ್ಮ ಒಂದು ಏನಿದು ಒಂದು ಪ್ರಜಾವಾಣಿ ಪ ಪತ್ರಿಕೆ ಒಂದು ಎಕನಾಮಿಕ್ಸ್ ವಿಭಾಗ ಒಂದು ಎಕನಾಮಿಕ್ಸ್ ರಿಲೇಟೆಡೇ ಒಂದು ವಾಣಿಜ್ಯ ವಿಭಾಗ ಅಂತ ಏನಿರುತ್ತೆ ಒಂದು ಅಲ್ಲಿ ಪೇಜ್ ಇರುತ್ತೆ ಆ ಸಂದರ್ಭದಲ್ಲಿ ಇದು ಒಂದು ತಿಂಗಳಾದ ಮೇಲೆ ಕಂಟಿನ್ಯೂಸ್ ನಿಮಗೆ ಕಾಣಿಸ್ತಾನೆ ಇರುತ್ತೆ ಅದಕ್ಕೆ ನಾವೇನು ಮಾಡೋಣ ಒಂದು ಬಾರಿ ಪಿ ಎಮ್ ಐ ಅಂದ್ರೆ ಏನು ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡೋಣ ದೇಶದ ಸೇವಾ ವಲಯದ ಚಟುವಟಿಕೆಗಳು ಡಿಸೆಂಬರ್ನಲ್ಲಿ ಆರು ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ ಕಂಡಿವೆ ಎಂದು ಎಸ್ ಆ್ಯಂಡ್ ಪಿ ಗ್ಲೋಬಲ್ ಇಂಡಿಯಾ ಸಂಸ್ಥೆ ಹೇಳಿದೆ ಮಾರುಕಟ್ಟೆ ಸ್ಥಿತಿ ಅನುಕೂಲಕರವಾಗಿ ಇರುವುದು ಹಾಗೂ ಹೊಸ ವಹಿವಾಟುಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣ ಎಂದು ತಿಳಿಸಿದೆ ಇನ್ನಷ್ಟು ಸೇವಾ ಚಟುವಟಿಕೆಗಳು ತಿಳಿಸುವ ಒಂದು ಪಿ ಎಮ್ ಐ ಬಿಸ್ನೆಸ್ ಆಕ್ಟಿವಿಟಿ ಇಂಡೆಕ್ಸ್ ನವೆಂಬರ್ನಲ್ಲಿ ಐವತ್ತಾರು ಪಾಯಿಂಟ್ ನಾಲ್ಕರಷ್ಟು ಇದ್ದಿದ್ದು ಡಿಸೆಂಬರ್ನಲ್ಲಿ ಐವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯಭಾಗದ ನಂತರದಲ್ಲಿ ಕಂಡು ಕಂಡು ಅತ್ಯಂತ ವೇಗದ ಒಂದು ಬೆಳವಣಿಗೆ ಕಂಡು ಅತ್ಯಂತ ವೇಗದ ಬೆಳವಣಿಗೆ ಅಂತ ನಾವು ಹೇಳಬಹುದು ವಾಟ್ ಈಸ್ ಇಂಪಾರ್ಟೆಂಟ್ ಆಸ್ ಇಂಪಾರ್ಟೆಂಟ್ ಅಂದರೆ ಪರ್ಚೇಸಿಂಗ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಅಂದರೆ ಏನು ಈ ಸೂಚ್ಯಾಂಕವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡಲಾಗುತ್ತೆ ಅದು ಗೊತ್ತಿರಬೇಕು ಪ್ರತಿ ತಿಂಗಳು ಬಿಡುಗಡೆ ಮಾಡ್ತೀವಿ ಇದು ಉತ್ಪಾದನೆ ಮತ್ತು ಸೇವಾ ವಲಯಗಳನ್ನು ಆರ್ಥಿಕ ಪ್ರವೃತ್ತಿಗಳನ್ನು ಸೂಚಿಸುತ್ತದೆ ಕೇವಲ ಆರ್ಥಿಕ ವಲಯ ಅಲ್ಲ ಉತ್ಪಾದನಾ ವಲಯ ಅರ್ಥ ಆಯ್ತಾ ಉತ್ಪಾದನಾ ವಲಯದಲ್ಲೂ ಕೂಡ ಏನು ಇದು ಆರ್ಥಿಕ ಪ್ರಗತಿ ಯಾವ ಥರ ಇದೆ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ ಇದನ್ನು ಉತ್ಪಾದನೆ ಮತ್ತು ಸೇವಾ ವಲಯಗಳಿಗೆ ಪ್ರತ್ಯೇಕವಾಗಿ ಲೆಕ್ಕ ಹಾಕಲಾಗುತ್ತೆ ಒಂದು ಬಾರಿ ಉತ್ಪಾದನಾ ವಲಯಕ್ಕೆ ಅಂದರೆ ಕೈಗಾರಿಕಾ ವಲಯಕ್ಕೆ ಇನ್ನೊಂದು ಬಾರಿ ಸೇವಾ ವಲಯಕ್ಕೆ ಸಪ್ರೇಟಾಗಿ ಆಗಿ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ತದನಂತರದಲ್ಲಿ ನಂತರ ಒಂದು ಸಂಯೋಜಿತ ಸೂಚ್ಯಾಂಕ ಕೂಡ ಬಿಡುಗಡೆ ಮಾಡುತ್ತೆ ಎರಡೂ ಕಂಬೈನ್ ಮಾಡಿರತಕ್ಕಂಥ ಸೂಚ್ಯಾಂಕ ಒಂದು ಬಿಡುಗಡೆ ಮಾಡುತ್ತೆ ಅಂದರೆ ಒಂದು ಉತ್ಪಾದನಾ ವಲಯಕ್ಕೆ ಇನ್ನೊಂದು ಸೇವಾ ವಲಯಕ್ಕೆ ಇನ್ನು ಉತ್ಪಾದನಾ ವಲಯ ಮತ್ತು ಸೇವಾ ವಲಯ ಎರಡೂ ಕಂಬೈನ್ ಮಾಡಿ ಇನ್ನೊಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಆದರೆ ಪರ್ಚೇಸಿಂಗ್ ಮ್ಯಾನೇಜ್ಮೆಂಟ್ ಇಂಡೆಕ್ಸು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ ಇದೇನು ತಿಳಿಸ್ಕೊಡ್ತಂದ್ರೆ ಅಂದರೆ ಆರ್ಥಿಕ ಪ್ರವೃತ್ತಿಗಳು ಹೇಗೆ ಹೇಗೆ ನಡೀತಾ ಇದೆ ತಿಂಗಳು ತಿಂಗಳು ಅಂದರೆ ಎಕನಾಮಿ ಬೂಮ್ ಆಯಿತು ಅಥವಾ ಅಂದರೆ ಕಡಿಮೆ ಆಯಿತು ಡಿಕ್ಲೈನ್ ಆಯಿತು ಅಂತಕ್ಕಂಥದ್ದು ತಿಳಿಸ್ಕೊಡುತ್ತೆ ಇದು ಏನು ಮಾಡ್ತಾರೆ ಜೀರೋ ಇಂದ ನೂರು ಅಂಕ ಒಂದು ಸಂಖ್ಯೆಯನ್ನು ಕೊಡಲಾಗ್ತದೆ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಸಂಖ್ಯೆ ಇದ್ದರೆ ಅದು ಅರ್ಥಶಾಸ್ತ್ರದ ವಿಸ್ತರಣೆ ಆಗ್ತದೆ ಅಂತ ಅರ್ಥ ಅಂದರೆ ಎಕನಾಮಿ ಏನಾಗ್ತಾ ಇದೆ ಭೂಮ್ ಆಗ್ತಾ ಇದೆ ಅಂತ ಅರ್ಥ ನಾ ಐವತ್ತಕ್ಕಿಂತ ಕಡಿಮೆ ಸಂಖ್ಯೆನಿದ್ರೆ ಪಡೆದುಕೊಂಡ್ರೆ ಅದೇನಾಗ್ತದೆ ಅರ್ಥಶಾಸ್ತ್ರ ಸಂಕೋಚನವಾಗ್ತದೆ ಅಂತ ಹೇಳ್ಕೊಡುತ್ತೆ ಐವತ್ತು ಇದ್ರೆ ಯಾವುದೇ ಬದಲಾವಣೆ ಸೂಚಿಸಿಲ್ಲ ಅಂತ ಹೇಳ ಸೂಚಿಸಲಾಗುತ್ತೆ ಇದನ್ನು ಐ ಎಚ್ ಎಸ್ ಮಾರ್ಕೆಟ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಐ ಎಚ್ ಎಸ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡುವ ಸೂಚ್ಯಂಕ ಪರ್ಚೇಸಿಂಗ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಈ ಇಂಡೆಕ್ಸ್ ಉತ್ಪಾದನೆ ಮತ್ತು ಸೇವಾ ವಲಯಕ್ಕೆ ಸಂಬಂಧಪಟ್ಟಿದ್ದು ಪ್ರತಿ ತಿಂಗಳ ಬಿಡುಗಡೆ ಮಾಡಲಾಗುತ್ತೆ ಆರ್ಥಿಕ ಪ್ರವೃತ್ತಿಯನ್ನು ತಿಳಿಸಿಕೊಡ್ತಾ ಇದರಲ್ಲಿ ಇದು ಜೀರೋ ಇಂದ ನೂರು ಅಂಕದ ಒಂದು ಸಂಖ್ಯೆಯನ್ನು ನೀಡುತ್ತಾರೆ ಈ ಒಂದು ಇಂಡೆಕ್ಸ್ ಅಲ್ಲಿ ಐವತ್ತಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆದುಕೊಂಡರೆ ಅರ್ಥ ವ್ಯವಸ್ಥೆ ಒಂದು ವಿಸ್ತರಣೆ ಆಗ್ತಿದೆ ಅಂತ ಅರ್ಥ ಐವತ್ತಕ್ಕಿಂತ ಕಡಿಮೆ ಆದರೆ ಅರ್ಥವ್ಯವಸ್ಥೆ ಸಂಕೋಚನೆ ಆಗ್ತಿದೆ ಅಂತ ಅರ್ಥ ಐವತ್ತಿದ್ದರೆ ಬದಲಾವಣೆ ಆಗಿಲ್ಲ ಅಂತ ಅರ್ಥ ಬಿಡುಗಡೆ ಮಾಡೋರು ಐ ಎಚ್ ಎಸ್ ಮಾರ್ಕೆಟ್ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ ನೋಡಿ ನೆಕ್ಸ್ಟ್ ಮೊದಲಿದೆ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಸ್ಕೌಟ್ಸ್ ಗೈಡ್ ಜಾಂಬೂರಿಯನ್ನು ಯಾವ ರಾಜ್ಯ ಆಯಿಸ್ತಿದೆ ಅಂತ ಪ್ರಶ್ನೆ ಕೇಳಿದರೆ ದಟ್ ಇಸ್ ರಾಜಸ್ಥಾನ್ ಬೈಲಿ ತೂಗು ಸೇತುವೆ ಯಾವ ರಾಜ್ಯ ಯು ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ದಟ್ ಇಸ್ ಜಮ್ಮು ಅಂಡ್ ಕಾಶ್ಮೀರ್ ನೆಕ್ಸ್ಟ್ ಎಚ್ ಐ ವಿ ಪಾಸಿಟಿವ್ ವ್ಯಕ್ತಿಗಳಿಗೆ ಉಚಿತ ಆಹಾರ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ಹೈಕೋರ್ಟ್ ನಗರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಅಂದ್ರೆ ದಟ್ ಇಸ್ ದೆಹಲಿ ಹೈಕೋರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್ ಸಂಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೆನ್ನೈ ಸೊ ದಟ್ ಇವತ್ತಿಗೆ ಕರ್ನಾಟಕ ಪ್ರಶ್ನೆ ಮುಕ್ಸಾನ